ರಾಜ್ಯಾದ್ಯಂತ ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದದಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸರ್ಕಾರ ಕಾಲೇಜುಗಳಿಗೆ 3 ದಿನ ರಜೆ ಘೋಷಿಸಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೆಲ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರದ ಆದೇಶವೇ ಲೆಕ್ಕಕ್ಕಿಲ್ಲ ಶ್ರೀನಿವಾಸಪುರ ಹೊರವಲಯದ ಶ್ರೀ ವಿಜಯಾದ್ರಿ ವಿದ್ಯಾ ಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಾಲೇಜು ನಡೆಯುತ್ತಿದ್ದು ಉಪನ್ಯಾಸಕರು ಎಂದಿನಂತೆ ಪಾಠ ಪ್ರವಚನ ಮಾಡುತ್ತಿದ್ದಾರೆ ಮಾಹಿತಿ ತಿಳಿದು ಸ್ಥಳಕ್ಕೆ ವರದಿ ಮಾಡಲು ಹೋದಾಗ ವಿದ್ಯಾರ್ಥಿಗಳು ಶಾಲಾ ಸಮವಸ್ತ್ರದಲ್ಲೇ ಕುಳಿತು ಪ್ರಾಯೋಗಿಕ ಪರೀಕ್ಷೆ ಬರೆಯುತ್ತಿದ್ದರು ಇನ್ನು ಕಾಲೇಜು ಕೊಠಡಿಯಲ್ಲಿ ಉಪನ್ಯಾಸಕರು ಎಂದಿನಂತೆ ಪಾಠ ಮಾಡುತ್ತಿದ್ದು ಕಂಡುಬಂತು ಇದೇನಿದು ಸರ್ಕಾರದ ಆದೇಶಕ್ಕೂ ಬೆಲೆ ಇಲ್ಲವಾ ಎಂದು ಪ್ರಶ್ನಿಸಿದಕ್ಕೆ ಕಾಲೇಜು ಒಳಗೆ ಬಂದು ವಿಡಿಯೋ ಮಾಡಲು ನಿಮಗೆ ಅನುಮತಿ ಕೊಟ್ಟಿದ್ದು ಯಾರೆಂದು ಕಾಲೇಜು ಆಡಳಿತ ಮಂಡಳಿಯ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು ಕೂಡಲೇ ವಿಚಾರವನ್ನ ಪಿಯು ಇಲಾಖೆಯ ಉಪನಿರ್ದೇಶಕ ರಾಮಚಂದ್ರ ಅವರ ಗಮನಕ್ಕೆ ತಂದಿದ್ದು ನಾಳೆ ಕಾಲೇಜು ಮಾಲೀಕರಿಗೆ ನೋಟಿಸ್ ಜಾರಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಕುರಿತು ಮಾತನಾಡಿದ ಕಾಲೇಜು ಪ್ರಿನ್ಸಿಪಲ್ ಶಿವಕುಮಾರ್ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿದ್ದೇವೆ ಎಂದು ತಪ್ಪೊಪ್ಪಿಕೊಂಡಿದ್ದು ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಕೆಲವರನ್ನ ಕರೆಸಿ ಪಾಠ ಮಾಡಿದ್ದೇವೆ ಇನ್ಮುಂದೆ ಮಾಡೋಲ್ಲ ಎಂದು ತಿಳಿಸಿದ್ದಾರೆ ನಾವು ಇಲ್ಲಿ ಕಾಲೇಜನ್ನು ಇವತ್ತು ಉಲ್ಲಂಘನೆ ಮಾಡಿದರೂ ಕೂಡ ಅದರ ಒಂದು ದೃಷ್ಟಿ ಏನಂದ್ರೆ ಗ್ರಾಮೀಣ ಮಕ್ಕಳು ಇಲ್ಲೇ ಸೆಕೆಂಡ್ ಪಿಯುಸಿ ರೂಮ್ಗಳಲ್ಲೇ ಇಲ್ಲೇ ಇದ್ದಾರೆ ಅವರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕೆ ಮಾತ್ರ ಇಲ್ಲಿ ಅವರನ್ನು ಕರೆಸಿಕೊಂಡು ನಾವು ಮಾಡ್ತಾ ಇದ್ವಿ ಈಗ ಅದು ಕಾಲೇಜ್ ಫುಲ್ ಅಲ್ಲ ಬರೀ ಕೆಲವು ಸೆಲೆಕ್ಟೆಡ್ ಮಕ್ಕಳನ್ನ ಡೆಲ್ಲಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಎಕ್ಸಾಮ್ಸ್ ಇದೆ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ ಬಿಕಾಸ್ ಹಿಂದಿನ ಯಾಕೆಪ್ಪ ಅಂದರೆ ಕೊರೋನಾಯಿಂದ ತುಂಬ ಗ್ರಾಮೀಣ ಮಕ್ಕಳ ಓದಿನ ಒಂದು ಗುಣಮಟ್ಟ ಬಹಳ ಕಪ್ಪಿದೆ ಅದನ್ನ ಉನ್ನತ ರೀತಿಯಲ್ಲಿ ತರೋದಿಕ್ಕೆ ನಾವು ಈ ಕಾಲೇಜನ್ನು ನಡೆಸಿದ್ದೀವಿ ಯಾವುದೇ ಉಲ್ಲಂಘನೆ ಆಗಿಲ್ಲ ಈಗ ನಿಮ್ಮ ಎಲ್ಲರ ಒಂದು ಮತ್ತೆ ಒತ್ತಾಯದ ಮೇರೆಗೆ ನಾವು ಆ ಉಲ್ಲಂಘನೆ ಈಗ ನಾವು ಕಾಲೇಜನ್ನು ರಜೆ ಕೊಡ್ತೀವಿ ಆದೇಶವನ್ನು ಪಾಲಿಸ್ತಾ ಇದ್ದೀವಿ ಕೇವಲ ಯಾರು ಅವರು ಸೆಕೆಂಡ್ ಪಿಯುಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಗೆ ಮತ್ತು ಅವರು ತುಂಬ ಡೆಲ್ಲಿ ಸ್ಟೂಡೆಂಟ್ಸ್ ಅವರು ನಮ್ಮ ರೂಮ್ಗಳಲ್ಲಿ ಇಟ್ಕೊಂಡಿದ್ದೀವಿ ಅವರಿಗೆ ಮಾತ್ರ ನಾವು ಅಧ್ಯಯನದಲ್ಲಿ ತೊಡಗೋದಕ್ಕೆ ಅವಕಾಶ ಕೊಟ್ಟಿದ್ದು ಅಷ್ಟೇ ಅದು ಉಲ್ಲಂಘನೆ ಏನು ಆಗಿಲ್ಲ ಬಟ್ ಏನಂದ್ರೆ ಅವರನ್ನ ನಾವು ಆ ರೀತಿಯಾಗಿ ಇಟ್ಕೊಂಡು ಅಲ್ಲೇ ಇರೋದ್ರಿಂದ ಆ ರೀತಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಮನೆಗೆ ಕಳಿಸ್ಬಿಡ್ತೀವಿ ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತೀವಿ ನಮ್ದು ಇನ್ಯಾವುದೇ ಅದನ್ನು ಉಲ್ಲಂಘನೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ